ಐಸಿಸಿ ಟಿ20 ವಿಶ್ವಕಪ್ 2022 ಟೂರ್ನಿ ಅಂತಿಮ ಹಂತಕ್ಕೆ ಬಂದಿದೆ. ಭಾನುವಾರ ಬಾಬರ್ ಅಜಮ್ ನಾಯಕತ್ವದ ಪಾಕಿಸ್ತಾನ ಹಾಗೂ ಜೋಸ್ ಬಟ್ಲರ್ ನೇತೃತ್ವದ ಇಂಗ್ಲೆಂಡ್ ತಂಡಗಳ ನಡುವೆ ಫೈನಲ್ ಕದನ ನಡೆಯಲಿದ್ದು, ಗೆದ್ದ ತಂಡ ಪ್ರಶಸ್ತಿಗೆ ಮುತ್ತುಕೊಡುತ್ತೆ. ಸೆಮಿಫೈನಲ್ನಲ್ಲಿ ಪಾಕಿಸ್ತಾನ ನ್ಯೂಜಿಲೆಂಡ್ ಅನ್ನು ಸೋಲಿಸಿ ಹಾಗೆ ಇಂಗ್ಲೆಂಡ್ ಭಾರತವನ್ನು ಸೋಲಿಸಿ ಫೈನಲ್ಗೆ ಎಂಟ್ರಿ ಪಡ್ಕೊಂಡಿವೆ. ಈಗ ಈ ಐತಿಹಾಸಿಕ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ ಪಾಕಿಸ್ತಾನ ಇಂಗ್ಲೆಂಡ್ ನಡುವಿನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಸಾಕ್ಷಿಯಾಗ್ತಿದೆ. ವಿಶೇಷ ಅಂದ್ರೆ 1992 ವಿಶ್ವಕಪ್ ಅನ್ನ ಈ ವಿಶ್ವಕಪ್ಗೆ ಕಂಪೇರ್ ಮಾಡಿ ಅನೇಕ ಕಾಕತಾಳೀಯ ಸಂಗತಿಗಳು ನಡೀತಾ ಇವೆ. ಮೊದಲನೇದಾಗಿ 2022 ಟಿ20 ವಿಶ್ವಕಪ್ನಂತೆಯೇ ಆಸ್ಟ್ರೇಲಿಯಾ 1992 ಏಕದಿನ ವಿಶ್ವಕಪ್ಗೂ ಆತಿಥ್ಯ ವಹಿಸಿತ್ತು. 1992 ಏಕದಿನ ವಿಶ್ವಕಪ್ನಂತೆಯೇ ಆಸ್ಟ್ರೇಲಿಯಾ ಈ ಸಲ ಟಿ20 ವಿಶ್ವಕಪ್ನಲ್ಲಿ ಗ್ರೂಪ್ ಹಂತದಿಂದಾನೇ ನಿರ್ಗಮಿಸಿದೆ. ಹಾಗೆ ಅಂದು ವಿಶ್ವಕಪ್ನ ಮೊದಲ ಸೆಮಿಫೈನಲ್ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆದಿತ್ತು. ಈ ಸಲ ಕೂಡ ಅದೇ ರೀತಿ ನಡೆದಿದೆ. ಅಷ್ಟೇ ಅಲ್ಲ, ಅಂದು ಪಾಕಿಸ್ತಾನ ಗ್ರೂಪ್ ಹಂತದ ಪಂದ್ಯದಲ್ಲಿ ಭಾರತದ ಎದುರು ಸೋಲು ಕಂಡಿತ್ತು. ಇದಕ್ಕೆ ಮತ್ತಷ್ಟು ಪುಷ್ಟಿ ಸಿಗೋ ಹಾಗೆ 1992 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ತನ್ನ ಸೆಮಿಫೈನಲ್ ಟಿಕೆಟ್ ಖಚಿತಪಡಿಸಿಕೊಳ್ಳೋದಕ್ಕೆ ಗ್ರೂಪ್ ಹಂತದ ಕೊನೆ ದಿನದ ತನಕ ಕಾಯಬೇಕಾಗಿತ್ತು. 2022 ಟಿ20 ವಿಶ್ವಕಪ್ನಲ್ಲೂ ಅದೇ ರೀತಿ ಘಟನೆ ನಡೆದಿದೆ. ಹಾಗೆ ಫೈನಲ್ನಲ್ಲಿ ಪಾಕಿಸ್ತಾನ ಇಂಗ್ಲೆಂಡ್ ಮುಖಾಮುಖಿಯಾಗಿತ್ತು. ಈ ಸಲ ಕೂಡ ಅದೇ ರೀತಿ ನಡೀತಾ ಇದೆ. ಅಂದು ನಡೆದ ಫೈನಲ್ ಪಂದ್ಯದಲ್ಲಿ ಇಮ್ರಾನ್ ಖಾನ್ ನಾಯಕತ್ವದ ಪಾಕಿಸ್ತಾನ ತಂಡ ಇಂಗ್ಲೆಂಡ್ ವಿರುದ್ಧ 22 ರನ್ಗಳ ಜಯ ಸಾಧಿಸಿ ಚೊಚ್ಚಲ ಏಕದಿನ ವಿಶ್ವಕಪ್ ಎತ್ತಿ ಹಿಡಿದಿತ್ತು. ಈ ಸಲ ಬಾಬರ್ ಅಜಮ್ ಕೂಡ ಈ ಸಾಧನೆ ಮಾಡಲಿದ್ದಾರೆ. ಹಿಂದಿನ ಘಟನೆ ಮರುಕಳಿಸುತ್ತೆ ಅಂತ ಅನೇಕರು ಹೇಳ್ತಿದ್ದಾರೆ. ಇದರ ನಡುವೆ ಟೀಂ ಇಂಡಿಯಾದ ಮಾಜಿ ದಿಗ್ಗಜ ಆಟಗಾರ ಸುನಿಲ್ ಗವಾಸ್ಕರ್ ಅಚ್ಚರಿಕೆಯ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಟಿ20 ವಿಶ್ವಕಪ್ 2022 ಪಾಕಿಸ್ತಾನ ಗೆದ್ರೆ 2048 ಬಾಬರ್ ಅಜಮ್ ಪಾಕಿಸ್ತಾನದ ಪ್ರಧಾನಿ ಆಗಲಿದ್ದಾರೆ ಅಂತ ಹೇಳಿದ್ದಾರೆ. ಗವಾಸ್ಕರ್ ಈ ರೀತಿ ಹೇಳೋದಕ್ಕೆ ಏನ್ ಕಾರಣ ಗೊತ್ತಾ? 1992 ಪಾಕಿಸ್ತಾನ ಗೆದ್ದಾಗ ತಂಡದ ನಾಯಕ ಇಮ್ರಾನ್ ಖಾನ್ ಆಗಿದ್ರು. ನಂತರ ಅವರು ಪಾಕ್ ಪ್ರಧಾನಿಯಾದ್ರು. ಹಿಂದಿನ ಘಟನೆ ಈಗ ಸಾಕಷ್ಟು ವಿಷಯಗಳಲ್ಲಿ ಮರುಕಳಿಸ್ತಾ ಇದೆ ಅನ್ನೋದಾದ್ರೆ 2048 ಬಾಬರ್ ಪ್ರಧಾನಿ ಆಗ್ತಾರೆ ಅನ್ನೋದು ಗವಾಸ್ಕರ್ ಹೇಳಿಕೆಯ ಒಳ ಅರ್ಥ. ಪಾಕಿಸ್ತಾನ ಹಾಗೂ ಇಂಗ್ಲೆಂಡ್ ನಡುವಿನ ಐಸಿಸಿ ಟಿ20 ವರ್ಲ್ಡ್ ಕಪ್ 2022 ಫೈನಲ್ ಪಂದ್ಯ ನವೆಂಬರ್ 13 ಅಂದ್ರೆ ಇದೇ ಭಾನುವಾರ ನಡೆಯುತ್ತೆ. ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಈ ಪಂದ್ಯ ಆಯೋಜನೆ ಮಾಡಲಾಗಿದೆ. ಭಾರತೀಯ ಕಾಲಮಾನದ ಪ್ರಕಾರ 1:30 PM ಈ ಪಂದ್ಯ ಶುರುವಾಗುತ್ತೆ.